ಹಾಯ್ ಸ್ನೇಹಿತರೆ ಮಾಹಿತಿ ಅಡ್ಡ ಯೂಟ್ಯೂಬ್ ಗೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗಿಸ್ತಾ ಇದ್ದೀನಿ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದ ಅನೇಕ ವಿಷಯಗಳು ನಮಗೆ ಸ್ಫೂರ್ತಿದಾಯಕವಾಗಿರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕನ್ನಡದ ವರನಟ ಅಭಿಮಾನಿಗಳ ಪಾಲಿನ ದೇವರು ಅಂತಾನೆ ಕರಿತೇವೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದ ಅನೇಕ ಮಾಹಿತಿಗಳು ನಮ್ಗೆಲ್ಲ ತಿಳಿದಿರುತ್ತೆ ಆದರೆ ಅದೊಂದು ವಿಚಾರ ರಾಜ್ಕುಮಾರ್ ಅವರ ಜೀವನದಲ್ಲಿ ವಿವಾದವಾಗಿ ಉಳಿದು ಹೋಗಿದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ನಡುವಿನ ಸ್ನೇಹ ಅಥವಾ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿಗೂ ಸಹ ವಿವಾದ ಇದ್ದೇ ಇದೆ ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ಹಾಗೂ ಇಂದು ಅದಕ್ಕೆ ಏನೆಲ್ಲ ಟ್ವಿಸ್ಟ್ ಸಿಕ್ಕಿದೆ ಅನ್ನೋದ ಕುರಿತಂತೆ ಸಹ ಹೇಳ್ತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದ ಬಗ್ಗೆಯೇ ನಿಮಗೆ ಎಲ್ಲ ಗೊತ್ತಿರುವಂತದ್ದು ರಾಜ್ಕುಮಾರ್ ಅವರ ಜೊತೆ ನಟಿಸಿದ ಹಲವಾರು ನಾಯಕ ನಟಿಯರಲ್ಲಿ ಲೀಲಾವತಿ ಸಹ ಒಬ್ರು ಲೀಲಾವತಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ನೇಹ ಸಂಬಂಧದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುವಂತದ್ದು ಆದ್ರೆ ಅದೊಂದು ವಿವಾದ ಮಾತ್ರ ದಶಕಗಳ ಕಾಲದಿಂದಲೂ ಇಂದಿಗೂ ಸಹ ಬಹು ಚರ್ಚೆಗೆ ಒಳಗಾಗಿದೆ ವಿನೋದ್ ರಾಜ್ ಡಾಕ್ಟರ್ ರಾಜ್ಕುಮಾರ್ ಮಗ ಎನ್ನುವಂತಹ ಮಾತನ್ನ ಲೀಲಾವತಿ ಅವರು ಹೇಳಿದ್ದು ಈ ಸಂಬಂಧ ರಾಜ್ ಲೀಲಾ ವಿನೋದ್ ಎನ್ನುವಂತಹ ಪುಸ್ತಕವನ್ನ ರವಿ ಬೆಳಗೆರೆ ಬರೆದಿದ್ದು ಆ ಪುಸ್ತಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಬಗೆಗಿನ ಅನೇಕ ಘಟನೆಗಳ ಬಗ್ಗೆ ಆ ಕೃತಿ ಹಲವು ಮಾಹಿತಿಯನ್ನು ನೀಡುತ್ತೆ ಅದರಲ್ಲಿ ಪ್ರಮುಖವಾಗಿರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಜೊತೆಗೆ ಚಿಕ್ಕ ಮಗುವಾಗಿರುವಂತಹ ವಿನೋದ್ ರಾಜ್ ಇವರ ಒಂದು ಫೋಟೋವನ್ನ ಈ ಪುಸ್ತಕದ ಮುಖಪಟದಲ್ಲೇ ಮುದ್ರಿಸಿದ್ರು ರವಿ ಬೆಳಗೆರೆಯವರು ಹೇಳುವಂತೆ ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಫೋಟೋವನ್ನು ನೋಡಿದರೆ ಇದೊಂದು ಫ್ಯಾಮಿಲಿ ಫೋಟೋ ತರ ಕಾಣಿಸುತ್ತೆ ಗಂಡ ಹೆಂಡತಿ ಮತ್ತು ಮಗುವಿನ ಫೋಟೋ ತರ ಕಾಣಿಸುತ್ತೆ ಅದನ್ನ ಹೊರತುಪಡಿಸಿ ಏನೂ ಕಾಣಿಸಲ್ಲ ಅಲ್ಲಿ ಬೇರೆ ಯಾವ ಸಂಬಂಧವನ್ನು ಒಬ್ಬ ಸಾಮಾನ್ಯವಾಗಿ ನೋಡಿದ್ರು ಸಹ ಆತ್ನಿಗೆ ಅದೇ ತರ ಕಾಣಿಸುವಂತದ್ದು ಅನ್ನುವಂತ ಮಾತನ್ನ ಹೇಳಿದ್ರು ಒಟ್ಟಿನಲ್ಲಿ ಆ ಕೃತಿಯಲ್ಲಿ ಇರುವಂತದ್ದು ಏನಾಗಿತ್ತು ಅಂತ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ನಡುವೆ ಸ್ನೇಹ ಇತ್ತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರ ಪುತ್ರನಾಗಿದ್ದಾನೆ ವಿನೋದ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಲೀಲಾವತಿಯವರಿಗೆ ಅನ್ಯಾಯವಾಗಿದೆ ಅನ್ನುವಂತ ರೀತಿಯ ಮಾಹಿತಿ ಆ ಪುಸ್ತಕದಲ್ಲಿತ್ತು ಇದಕ್ಕೆ ವ್ಯತಿರಿಕ್ತವಾಗಿ ಪ್ರಕಾಶ್ ಮೇಹು ಎನ್ನುವಂತವರು ಅಂತರಂಗದಲ್ಲಿ ಅಣ್ಣ ಎನ್ನುವಂತಹ ಪುಸ್ತಕವನ್ನ ಬರೆದಿದ್ರು ಆ ಪುಸ್ತಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಪ್ರಕಾಶ್ ಮೇಹುರವರು ಪ್ರಶ್ನೆ ಮಾಡ್ತಾರೆ ಪ್ರಕಾಶ್ ಮೆಹುರ್ ಅವರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬಕ್ಕೆ ಆಪ್ತರಾಗಿದ್ದವರು ಅವರ ಬಳಿ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದರಂತೆ ನನ್ನ ಮತ್ತು ಲೀಲಾವತಿಯವರ ಸಂಬಂಧ ಮುರಿದು ಬಿದ್ದಂತ ಮೂರು ವರ್ಷದ ನಂತರ ವಿನೋದ್ ರಾಜ್ ಹುಟ್ಟಿದ್ದು ಆ ವೇಳೆಗೆ ಲೀಲಾವತಿಯವರು ಮಹಾಲಿಂಗ ಭಾಗವತ್ ಎನ್ನುವರನ್ನ ಮದುವೆಯಾಗಿದ್ರು ಅವರಿಬ್ಬರಿಗೆ ಜನಿಸಿದ ಮಗುವೆ ವಿನೋದ್ ರಾಜ್ ಎನ್ನುವುದಾಗಿ ಹೇಳಿದ್ರು ಈ ಮಾಹಿತಿಯನ್ನ ಅವರು ಹಿಂದೆಯೇ ಹಂಚಿಕೊಂಡಿದ್ರು ಅದನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಸಹ ಹೇಳಿದ್ದೆ ಇವೆರಡೂ ಸಹ ಭಿನ್ನ ರೀತಿಯ ವಾದಗಳು ಒಂದು ವಾದದಲ್ಲಿ ಹೇಳಲಾಗತ್ತೆ ಲೀಲಾವತಿ ಮತ್ತು ಮಹಾಲಿಂಗ ಭಾಗವತರ ಮಗ ವಿನೋದ್ ರಾಜ್ ಅಂತ ಇನ್ನೊಂದು ವಾದದಲ್ಲಿ ಹೇಳಲಾಗತ್ತೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿಯವರ ಮಗ ವಿನೋದ್ ರಾಜ್ ಅಂತ ಈ ಕುರಿತಂತೆ ಯಾವುದೇ ಸಮರ್ಪಕ ದಾಖಲೆಗಳಾಗಿತ್ತು ಕೇವಲ ಎರಡು ಪ್ರತ್ಯೇಕವಾದಂತಹ ಪುಸ್ತಕದಲ್ಲಿ ಬಂದಿರುವಂತ ಮಾಹಿತಿಗಳು ಈಗ ಈ ಪ್ರಕರಣಕ್ಕೆ ಒಂದು ಟ್ವಿಚ್ ಸಿಕ್ಕಿರುವಂತದ್ದು ಪ್ರಕಾಶ್ ಮೇಹೂರ್ ಅವರು ತಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಒಂದು ಸ್ಫೋಟಕ ಸುದ್ದಿಯನ್ನ ಹೇಳಿರುವಂತದ್ದು ಸ್ಫೋಟಕ ಸುದ್ದಿ ಏನಾಗಿತ್ತು ಅಂತ ಕೇಳಿದ್ರೆ ಅದರಲ್ಲಿ ಎರಡು ಅಂಶವನ್ನು ಅವರು ಉಲ್ಲೇಖಿಸಿದ್ದಾರೆ ಒಂದನೇ ಅಂಶದಲ್ಲಿ ಏನಾಗಿತ್ತು ಅಂತಂದ್ರೆ ಮಹಾಲಿಂಗ ಭಾಗವತ್ರು ಲೀಲಾವತಿಯವರ ಗಂಡ ಎನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಸ್ತಿಯೇ ಪತ್ರ ಏನಿತ್ತು ಚೆನ್ನೈನಲ್ಲಿರುವಂತಹ ಲೀಲಾವತಿ ಅವರ ಆಸ್ತಿಗೆ ಸಂಬಂಧಪಟ್ಟಂತಹ ಪತ್ರದಲ್ಲಿ ಮಹಾಲಿಂಗ ಭಾಗವತರವರ ಪತ್ನಿ ಲೀಲಾವತಿ ಅಮ್ಮ ಅನ್ನುವಂತಹ ಮಾಹಿತಿ ಇರುವಂತಹ ಒಂದು ಪತ್ರವನ್ನು ಸಹ ಅವರು ತಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಹಂಚಿಕೊಂಡಿದ್ದಾರೆ ಇದರ ಮೂಲಕ ಗೊತ್ತಾಗುತ್ತೆ ಮಹಾಲಿಂಗ್ ಭಾಗವತ್ ರವರೇ ಲೀಲಾವತಿ ಅವರ ನಿಜವಾದಂತ ಪತಿ ಎನ್ನುವಂಥದ್ದು ಜೊತೆಗೆ ಇನ್ನೊಂದು ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು ಅದು ಏನು ಅಂತ ಕೇಳಿದ್ರೆ ವಿನೋದ್ ರಾಜ್ ರವರಿಗೆ ಈಗಾಗಲೇ ಮದುವೆ ಆಗಿದೆ ಎನ್ನುವಂಥದ್ದು ವಿನೋದ್ ರಾಜ್ ಅವರು ಈಗಾಗಲೇ ಮದುವೆಯಾಗಿದ್ದಾರೆ ಆದರೆ ತಾವು ಮದುವೆಯಾಗಿರುವ ವಿಚಾರವನ್ನ ಮುಚ್ಚಿಟ್ಟಿದ್ದಾರೆ ಏನಕ್ಕಾಗಿ ಮುಚ್ಚಿಟ್ಟಿದ್ದಾರೆ ಎನ್ನುವಂಥದ್ದೇ ಬಹಳ ಚರ್ಚೆಗಿರುವಂತಹ ವಿಷಯ ಇಲ್ಲಿವರೆಗೂ ಎಲ್ಲರೂ ತಿಳಿದುಕೊಂಡಿರುವಂತದ್ದು ವಿನೋದ್ ರಾಜ್ ಅವರು ತಮ್ಮ ತಾಯಿಯನ್ನ ಆರೈಕೆ ಮಾಡಿಕೊಂಡು ಅವರ ಜೊತೆಗೆ ಇದ್ದಾರೆ ಇನ್ನೂ ಮದುವೆ ಆಗಿಲ್ಲ ಯಾಕೆ ವಿನೋದ್ ರಾಜ್ ಅವರು ಮದುವೆಯಾಗಿಲ್ಲ ವಿನೋದ್ ರಾಜ್ ಅವರು ಮದುವೆ ಆಗಬೇಕಿತ್ತು ಅನ್ನುವಂತಹ ಚರ್ಚೆಗಳು ಸಹ ನಡೀತಾ ಇತ್ತು ಆದ್ರೆ ಈಗ ಬಂದಿರುವಂತಹ ಮಾಹಿತಿ ವಿನೋದ್ ರಾಜ್ ಅವರಿಗೆ ಮದುವೆ ಆಗಿದೆ ಮಾತ್ರವಲ್ಲ ಎಡೆಯತ್ತರಕ್ಕೆ ಬೆಳೆದಿರುವಂತಹ ಮಗನಿದ್ದಾನೆ ಆತ ಇಂಜಿನಿಯರಿಂಗ್ ಅನ್ನು ಓದ್ತಾ ಇದ್ದಾನೆ ಸ್ನೇಹಿತರೆ ಇದು ನಿಜಕ್ಕೂ ಶಾಕಿಂಗ್ ಆಗುವಂತಹ ವಿಷಯ ಯಾತಕ್ಕಾಗಿ ವಿನೋದ್ ರಾಜ್ ಮದುವೆಯಾಗಿದ್ರು ಸಹ ತಮ್ಮ ಪತ್ನಿ ಮತ್ತು ಮಗನನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ಟಿಲ್ಲ ಯಾಕೆ ಅಷ್ಟೊಂದು ಗುಪ್ತವಾಗಿ ಸಂಸಾರ ನಡೆಸಬೇಕಿತ್ತು ಕಾರಣ ಏನು ಅನ್ನುವಂಥದ್ದು ಒಂದು ವಾರದ ಪ್ರಕಾರ ವಿನೋದ್ ರಾಜ್ ಅವರು ತಮ್ಮ ಮನೆ ಕೆಲಸದವರನ್ನೇ ಮದುವೆ ಆಗಿದ್ರು ಅನ್ನುವಂಥದ್ದು ಒಂದು ವೇಳೆ ಅದು ನಿಜವಾದ್ರೂ ಸಹ ಮುಚ್ಚಿಟ್ಟುಕೊಳ್ಳುವಂತಹ ಅಗತ್ಯ ಏನು ಇರಲಿಲ್ಲ ಅದು ನಿಜಕ್ಕೂ ಹೆಮ್ಮೆ ಪಡುವಂತ ವಿಷಯ ಮನೆ ಕೆಲಸದವರನ್ನೇ ಮದುವೆ ಆಗಿದ್ದಾರೆ ಅನ್ನೋಂದ್ರೆ ಅದರಲ್ಲಿ ತಪ್ಪಾಗುವಂತಹ ಕೆಲಸ ಏನಿಲ್ಲ ಆಗಿತ್ತು ಮದುವೆ ಆಗ್ಬಹುದು ಮದುವೆ ಆಗಿದ್ದರೆ ಜೀವನ ಕೊಟ್ಟಂತಹ ಪುಣ್ಯ ಸಹ ಅವರಿಗೆ ಸಿಗ್ತಾ ಇತ್ತು ಬಟ್ ಇಲ್ಲಿ ಯಾಕೆ ಅವರು ಹೇಳಿಕೊಂಡಿಲ್ಲ ಅನ್ನುವಂಥದ್ದು ಈ ಪ್ರಶ್ನೆ ನಾನು ಕೇಳ್ತಿರುವಂತಲ್ಲ ಬದಲಾಗಿ ಪ್ರಕಾಶ್ ಮೇಹೂರ್ ಅವರು ಕೇಳ್ತಾ ಇರುವಂತದ್ದು ಇದಕ್ಕೆ ಸಮರ್ಪಕದ ಉತ್ತರವನ್ನ ವಿನೋದ್ ರಾಜ್ ಅವರೇ ಕೊಡಬೇಕು ವಿನೋದ್ ರಾಜರವರು ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ ಆದ್ರೆ ವಿನೋದ್ ರಾಜರವರು ಯಾತಕ್ಕಾಗಿ ತಮ್ಮ ಮದುವೆ ವಿಚಾರವನ್ನ ಇಷ್ಟೊಂದು ಗುಪ್ತವಾಗಿ ಇಟ್ಟಿಸಿದ್ರು ಅನ್ನುವಂಥದ್ದು ಇಲ್ಲಿವರೆಗೂ ಸಹ ತನ್ನ ಪತ್ನಿಯನ್ನಾಗಲಿ ಮಗನನ್ನಾಗಲಿ ಯಾಕೆ ಸಮಾಜದ ಮುಂದೆ ತೋರಿಸ್ಲಿಲ್ಲ ಅಷ್ಟೊಂದು ಗುಪ್ತವಾಗಿಡುವಂತ ಅವಶ್ಯಕತೆ ಆದ್ರೂ ಏನಿತ್ತು ಈಗ ಈ ಪ್ರಶ್ನೆ ಎಲ್ಲರಲ್ಲಿ ಮನೆ ಮಾಡಿರುವಂತದ್ದು ಈ ಪ್ರಶ್ನೆಗೆ ವಿನೋದ್ ರಾಜರವರು ಅವರು ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಒಟ್ಟಿನಲ್ಲಿ ರಾಜ್ಕುಮಾರ್ ಲೀಲಾವತಿ ನಡುವಿನ ಸಂಬಂಧದ ಕುರಿತಂತೆ ಈಗ ಬೇರೆ ರೀತಿಯ ಒಂದು ವಾದ ಪ್ರತಿವಾದಗಳು ನಡೀತಾ ಇದೆ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅವಮಾನ ಮಾಡಿದ್ರ ಲೀಲಾವತಿ ಅವರು ಅನ್ನುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದೊಡ್ಡ ದ್ರೋಹ ಮಾಡಿದ್ರ ಅಥವಾ ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸ ಮಾಡಿದ್ರ ಏನಕ್ಕಾಗಿ ಆ ರೀತಿ ಹೇಳಿದ್ರು ಅನ್ನುವಂತಹ ಚರ್ಚೆ ಸಹ ನಡೀತಾ ಇರುವಂತಹ ಸೊ ಈ ಬಗ್ಗೆ ಇನ್ನೂ ಕ್ಲಿಯರ್ ವಿಷಯಗಳು ಮುಂದಿನ ದಿನದಲ್ಲಿ ಬರ್ಲಿದೆ ಯಾವತ್ತೇ ಇದ್ರು ಸಹ ಸತ್ಯ ಅನ್ನುವಂಥದ್ದು ಹೊರಗೆ ಬಂದೇ ಬರುತ್ತೆ ಮುಂದಿನ ದಿನದಲ್ಲಿ ಇದಕ್ಕೆ ಇನ್ನೊಂದಿಷ್ಟು ಕ್ಲಾರಿಟಿ ಸಿಗತ್ತೆ ಅನ್ನುವಂತಹ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ